ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಾನು ಕೂಡ ತಮ್ಮೆಲ್ಲರೂ ಗೊತ್ತಿದ್ದಾಗೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಶಿಶು ಮರಣ ಸಮಿತಿ ಇರುತ್ತೆ. ಅಂದರೆ ಈ ಈ ಶಿಶು ಮರಣ ಯಾಕೆ ಆಯಿತು ಅದರ ಬಗ್ಗೆ ಒಂದು ಆಡಿಟ್, ಡೆತ್ ಆಡಿಟ್ ಥರ ಮಾಡಬೇಕು. ನಾಟ್ ಓನ್ಲಿ ಫಾರ್ ಶಿಶು ಮರಣ, ಈವನ್ ತಾಯಿ ಮರಣ, ಇನ್ಫೆಂಟ್ ಮೊರ್ಟಾಲಿಟಿ ಹಾಗೂ ಮೆಟರ್ನಿಟಿ ಮೊರ್ಟಾಲಿಟಿಗೆ ಪ್ರತಿ ತಿಂಗಳ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಎಲ್ಲ PHC ಅಧಿಕಾರಿಗಳು ಮತ್ತು ಡಾಕ್ಟರ್ಸ್ಗೆ ಕರೆದು ಒಂದು ಮೀಟಿಂಗ್ ಮಾಡ್ತಾ ಇರ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಇದು ಒಂಥರ ಟರ್ಷರಿ ಕೇರ್ ಸೆಂಟರ್ ಆಗಿದೆ. ಹಿಂದೆ ಏನಾಗ್ತಿತ್ತು, ಇಲ್ಲಿಂದ ಜನ ಬೇರೆ ಜಿಲ್ಲೆಗೆ ಹೋಗ್ತಾಯಿದ್ರು. ಆದರೆ ಇವಾಗ ನೋಡಿದರೆ ಕಂಪ್ಲಿ ಆಗಲಿ, ವಿಜಯನಗರ ಆಗಲಿ, ಕೂಡ್ಲಿಗಿ, ಎಲ್ಲ ನಮ್ಮ 2-3 ಜಿಲ್ಲೆಯಿಂದ ಜನ ಇಲ್ಲಿಗೆ ಬಂದು ಡಿಲಿವರಿಗೆ ಬರ್ತಾರೆ. ಹಾಂ, ಆಂಧ್ರ ಬಾರ್ಡರಿಂದನೂ ಬರ್ತಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ ಬಂದಾಗ ಅದು ಒಂದು ಆಗುತ್ತೆ. ಆದರೆ ಅದು ಜಸ್ಟಿಫಿಕೇಷನ್ ಏನಿಲ್ಲ, ದಟ್ ಈಸ್ ನಾಟ್ ಅ ಜಸ್ಟಿಫಿಕೇಷನ್. ನಾನು ಕೂಡ ಸತತವಾಗಿ ನಾನು ಮತ್ತು ನಮ್ಮ CEO ಅವರು ಇದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ನಮ್ಮ ಡಾಕ್ಟರ್ಗಳಿಗೆ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದೀನಿ ಅಂದರೆ, ಏನಾದರೂ ರೆಫರಲ್ ಕೇಸಸ್ ಇದ್ದರೆ ಆದಷ್ಟು ಬೇಗ ರೆಫರ್ ಮಾಡಬೇಕು. ಯಾಕೆಂದರೆ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಪ್ರತಿ ತಿಂಗಳ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮತ್ತು ವಿಮ್ಸಲ್ಲಿ ಸರಾಸರಿ ಆಲ್ಮೋಸ್ಟ್ 800 ಡಿಲಿವರೀಸ್ ಆಗುತ್ತೆ. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಎನಿಮಿಕ್ ಕೇಸಸು, ಹೈ ಬ್ಲಡ್ ಪ್ರೆಷರ್ ಕೇಸಸ್, ಇಂಥ ಕೇಸಸ್ ಜಾಸ್ತಿ ಇದೆ. ಹಾಗಾಗಿ ಇದರ ಬಗ್ಗೆ ಒಂದು ಎನಿಮಿಕ್ ಕೇಸಸ್ ಮತ್ತು ಹೈ ಬ್ಲಡ್ ಕೇಸಸ್ ಏನಿದೆ, ಇದನ್ನು ನಾವು ಮುಂಚಿತವಾಗಿ ನಮ್ಮ ಅಂಗನವಾಡಿ ವರ್ಕರ್ಸು ಮತ್ತು ಆಶಾ ಮಿಡ್ವೈಫ್ ಮುಖಾಂತರ ನಾವು ಹಿಂದೆನೇ ಪತ್ತೆ ಹಚ್ಚಿದರೆ ಅವ್ರಿಗೆ ಇನ್ನೂ ಜಾಸ್ತಿ ರೆಫರಲ್ ಕೊಡ್ಬೋದು. ಸೊ ಆ್ಯಕ್ಚುಲಿ ಹಿಂದಿನ ತಿಂಗಳಿಂದನೂ ಕಡಿಮೆ ಆಗಿದೆ. ರೆಗ್ಯುಲರಾಗಿ ನಾವು ರಿವ್ಯೂ ಮಾಡ್ತಾಯಿದ್ದೀವಿ ನಾನು ಮತ್ತು CEO ಅವರು. ಸೊ ಆಗಸ್ಟಲ್ಲಿ ಮತ್ತು ಸೆಪ್ಟೆಂಬರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣ ಇತ್ತು, ಆದರೆ ನವಂಬರಿಂದ ಕಡಿಮೆ ಆಗ್ತಾಯಿದೆ. ಈ ವರ್ಷಕ್ಕೆ ನಮ್ಮ ಗುರಿ ಏನಂದರೆ, ಹಿಂದಿನ ವರ್ಷ ಈ ವರ್ಷ ಕಂಪೇರ್ ಮಾಡಿದರೆ ಹಿಂದಿನ ವರ್ಷದಿಂದ ಕಡಿಮೆ ಆಗಬೇಕು, ಮತ್ತು ಮುಂದಿನ ದಿನಗಳಲ್ಲಿ ನಮ್ಮದು ಈ ನಂಬರ್ಸನ್ನು ಇನ್ನೂ ಕಡಿಮೆ ಮಾಡಲಿಕ್ಕೆ ನಾವು ಏನಾದರೂ ಅವ್ರಿಗೆ ಅಡಿಷ್ನಲ್ ಮಾಲ್ ನ್ಯೂಟ್ರಿಷನ್ ಫುಡು, ಮಾಲ್ ನ್ಯೂಟ್ರಿಷನ್ ಇದು ತಪ್ಪಿಸ್ಕೊಳ್ಳಿಕ್ಕೆ ಏನಾದರೂ ಫುಡ್ ಅಡಿಷ್ನಲ್ ಫುಡ್ KMRC ಕೊಡ್ಬೋದಾ ಏನಂತ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹೌದು ಹೌದು ಕೊಡ್ತಾರೆ. ಅಲ್ಲ ಅದರಲ್ಲಿ ಇಲ್ಲ ಇಲ್ಲ ಅದೇ ಇಲ್ಲ, ನಾನು ಈಗ ನಿಮಗೆ ಹೌದು 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 ಇಲ್ಲ ಅದೇ ರೀತಿ ಅದು ಒಂದು ಇದೆ. ನಮ್ಮ ಡಾಕ್ಟರ್ಸ್ಗೆ ಕೇಳಿದರೆ ಅವ್ರೇನಂತಾರೆ, ಇವ್ರಿಗೆ ನಾವು ಐರನ್ ಫೋಲಿಕ್ ಆಸಿಡ್ ಅಂತ ಬರುತ್ತೆ IFC, ಅದು ಯಾವುದಾದ್ರೂ ಗರ್ಭಿಣಿಯವರು ಒಂದು ವೇಳೆ ಎನಿಮಿಕ್ ಇದ್ದರೆ ಅವ್ರಿಗೆ ಅಡಿಷ್ನಲ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ಸ್ಗಳು ತಿಂತಿದ್ದಾರೆ ಇಲ್ಲ ಅಂತ ಅದ್ರ ಬಗ್ಗೆ ಅವರು ಡೌಟ್ ಮಾಡ್ತಾರೆ. ಬಟ್ ವಿ ಕೆನಾಟ್ ಪುಟ್ ದ ಬ್ಲೇಮ್ ಆನ್ ದೆಮ್, ಯಾಕೆಂದರೆ ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇದ್ದರೆ ಬಹುಶಃ ಅವರು ಇಂಥ ಕೇಸಸ್ಗಳಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಹೋಗಲ್ಲ. ಸೊ ನಾವು ಏನು ಮಾಡಬೇಕು ಅಂದರೆ ನಮ್ಮ ಆಶಾ ಹೌದು ಅದು ಇವಾಗ ಭಾಳ ಸೈಂಟಿಫಿಕ್ ಇದೆ. ಸೊ ಹಾಗಾಗಿ ಕಡಿಮೆ ತಾಯಿ, ಒಂದು ವೇಳೆ ತಾಯಿ ಕಾರ್ಡ್ ಮಾಡಲಿಲ್ಲ ಅಥವಾ ತಾಯಿ ಕಾರ್ಡ್ ಎಕ್ಸ್ಟ್ರಾ ಮಾಡಿದರೆ ಅಂಥ ಕೇಸಸ್ ಇರ್ಬೋದು. ನಾನು ಕೇಳಿದ್ದೀನಿ ಅಂದರೆ ತಾಯಿ ಆ್ಯಕ್ಚುಲಿ ಇರಲ್ಲ, ಅವರು ಬೇರೆ ಊರು ತವ್ರ ಮನೆಗೆ ಹೋಗಿರ್ತಾರೆ ಅಥವಾ ಸಾಮಾನ್ಯವಾಗಿ ಅದನ್ನೇ ಮಾಡ್ತಾರೆ, ತವ್ರ ಮನೆಗೆ ಹೋಗಿರ್ತಾರೆ, ತಾಯಿ ಕಾರ್ಡು ಬೇರೆ ಊರಲ್ಲಿ ಇರ್ತವೆ, ಅಂಥ ಕೇಸಸ್ ಇರ್ಬೋದು. ಬಟ್ ಆದರೂ ಕೂಡ ನಮ್ಮ ಆಶಾ ವರ್ಕರ್ ಮತ್ತು ಮಿಡ್ವೈಫ್ಗಳು ಏನು ಮಾಡಬೇಕು, ಪ್ರತಿ 3 ತಿಂಗಳಕ್ಕೆ ತಪಾಸಣೆ ಮಾಡಬೇಕಾದ್ರೆ ಅವ್ರು ನಿಜವಾಗ್ಲೂ ಈ PHC ಸೆಂಟರಿಂದ ಇನ್ನೊಂದು PHC ಸೆಂಟರ್ಗೆ ಶಿಫ್ಟ್ ಆಗಿದರೆ ಅಲ್ಲಿ ಅವ್ರಿಗೆ ಅದೇ ಪೂರಿಕೆಯನ್ನು ಕೊಡಬೇಕು ಅಂತ ನಾವು ರೆಗ್ಯುಲರಾಗಿ ಇದನ್ನ ಫಾಲೋಅಪ್ ಮಾಡ್ತಾ ಇದ್ದೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನ ನಾವು ಯಾವುದೋ ಒಂದು ರೀತಿಯಲ್ಲಿ ತಪ್ಪಿಸ್ಕೋಬೇಕು ಅಂತ ವಿ ಆರ್ ಮೇಕಿಂಗ್ ಎಫರ್ಟ್ಸ್. ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.